ক্লাসের সাথে পুরো ব্লক কলেজ ಒಂದ್ ನಿಮಿಷ ಹಂಗ್ಯಾರೆ ನನ್ನ ಜೀವನದಲ್ಲಿ ನನ್ನ ತಾಯಿ ರಾಜಕೀಯ ಮಾಡುವ ಪಾಲು ಕೂಡ ಅಂದ್ರೆ ಕೋಲಾರ ಜಿಲ್ಲೆ ಇತ್ತು, ಮದ್ದು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ. ಇಲ್ನೋಡಿ ಎಲ್ಲ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ರೋಡಿ ಅನ್ನೋದಕ್ಕೆ ನನ್ನ ನಮಸ್ಕಾರಗಳು, ಮತ್ತು ಎಲ್ಲ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ವಿಶೇಷವಾದ ವ್ಯಕ್ತಿಗಳಿಗೂ ಸಹ ನಮಸ್ಕಾರಗಳು. ಮುಂದೆ ಇರತಕ್ಕಂಥ ಎಲ್ಲ ಕಿರಿಯರಿಗೂ ಸಹ ನನ್ನ ಆಶೀರ್ವಾದಗಳು. ಇವತ್ತು ಎರಡು ವಿಷಯಗಳ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಬೇಕು. ಕೆಂಪೇಗೌಡರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರೋದ್ರಿಂದ ಕೆಂಪೇಗೌಡರ ಬಗ್ಗೆ ಒಂದೆರಡು ಮಾತಾಡಲೇಬೇಕಲ್ವ ಕನಿಷ್ಠ. ಅದು ಮಾತಾಡದೆ ಹೋದರೆ ನಮಗೆ ಅದು ಸಮರ್ಪಕ ಅಂತ ಅನಿಸೋದಿಲ್ಲ. ಹಾಗಾಗಿ ಕೆಂಪೇಗೌಡರು ಏನು ಮಾಡಿದ್ದಾರೆ, ಯಾಕೆ ಅವರು ನೆನೆಸ್ಕೊಳ್ತಾ ಇದ್ದೀವಿ, ಯಾಕೆ ಇವತ್ತಿಗೂ ಪ್ರಸ್ತುತ ಅನ್ನೋದನ್ನು ನೀವೆಲ್ಲರೂ ಸಹ ತಿಳ್ಕೋಬೇಕು. ಇವತ್ತು ಗೂಗಲ್ ಇದೆ, ವಿಕಿಪೀಡಿಯಾ ಇದೆ, ದಯವಿಟ್ಟು ಸರ್ಚ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಬೆಂಗಳೂರಿಗರು ಅಂದರೆ ಮೂಲ ಬೆಂಗಳೂರು ನಿವಾಸಿಗಳು ಯಾರು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರತಕ್ಕಂಥವ್ರು, ಮತ್ತು ಬೆಂಗಳೂರು ನನ್ನ ಒಂದು ಜೀವನೋಪಾಯ ಸೃಷ್ಟಿ ಸ್ಥಿತಿಗಳಿಗೆಂತ ಜಗನ್ಮಾತೆ ಆದಿಶಕ್ತಿ ಭುವನೇಶ್ವರಿಯ ಪಾದಾರಿ ಸಲಸಿರುತ್ತಾರೆ. ಇಂದು ದಿವಸ ಹೆಣ್ಮಕ್ಕಳು ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ವಿಶಾಲವಾದ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಎನ್ ಜಿ ಒ ಸಮುದಾಯ ಒಂದರಲ್ಲಿ ಸೈಲೆಂಟು ಇದೇ ಕೊನೆಯ ಮಾತು. ಸ್ವಾಮೀಜಿಯವರ ಮಾತು ಕೇಳಿ. ಕರ್ನಾಟಕ ರಾಜ್ಯ ಒಕ್ಕಲಿಗರ ಹಿತರಕ್ಷಣೆ ಮಾಡುತ್ತಿದೆ. ಇದರ ವತಿಯಿಂದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಮುಖ್ಯವಾಗಿ ಇಲ್ಲಿ ವಿಚಾರ ಮಾಡಬೇಕಾಗ್ತಕ್ಕಂಥದ್ದು ಅವರು ಯಾವ ಪಕ್ಷ ಜಾತಿ ಯಾವುದು ಕೃಷಿಯಲ್ಲ, ಅವರು ಇದೇ ರೀತಿ ಎಲ್ರಿಗೂ ಒಳ್ಳೆಯದಾಗಿ ಅಂತಕ್ಕಂಥ ಸದೋದ್ದೇಶದಿಂದ ದೂರದೃಷ್ಟಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಅವರು ಇದನ್ನು ಮಾಡಿಕೊಂಡು ಬಂದಿರ್ತಕ್ಕಂಥದ್ದು. ಅದೇ ರೀತಿ ಅವರು ಕೆರೆಕಟ್ಟೆಗಳನ್ನು ಕಟ್ಟಿಸಿದ್ರು, ಮತ್ತು ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು, ಮತ್ತು ಎಲ್ಲ ದೂರದೃಷ್ಟಿಯಿಂದ ಮುಂದೆ ಏನಾಗ್ತದೆ ಅಂತಕ್ಕಂಥ ಮನೋಭಾವನೆಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ದೂರದೃಷ್ಟಿ ಉಳ್ಳವರಾಗಿ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಕಾರ್ಯ. ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಆದರ್ಶವನ್ನು ಎಲ್ಲರೂ ಆದರ್ಶಿ ಎಲ್ಲರೂ ಮುಂದುವರಿಬೇಕು ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಆಯುರ್ವೇದಕ್ಕೆ ಐಶ್ವರ್ಯ ಕೊಡಲಿ, ಮಂಗಳವನ್ನು ಉಂಟು ಮಾಡಲಿ, ಎಲ್ಲರೂ ಸಮೃದ್ಧಿಯಾಗಿ ಸಂತೃಪ್ತಿಯಾಗಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಮಾಡಿ ಬದುಕುವಂತೆ ಆಗಲಿ ಅಂತ ಹಾರೈಸ್ತೇನೆ.